ಮಿಸ್ಟರ್ ತ್ಯಾಗರಾಜ್ ಅವರೇ, ಆವಾಗ್ಲಿಂದ ವೇಟ್ ಮಾಡ್ತಾ ಇದೀವಿ, ಒಂದು ಕೇಸು ಇಲ್ಲ ಏನು ಇಲ್ಲ, ಅದು ಬಿಟ್ಟಾಕಿ ಸ್ಮಶಾನದಲ್ಲಿ ಹಣ ಊತಾಕಕ್ಕೂ ಯಾರು ಬಂದಿಲ್ಲ, ಗೊತ್ತಾಗೋಗಿದೆ ಯಾವ ಕೇಸು ಇಲ್ಲ ಅಂತ. ಎದುರಿ ಚೇರ್ ತಗೊಂಡ ಮನೆಗೆ ಹೋಗ್ಬೇಕು. ಅಲೋ ಮಿಸ್ಟರ್ ಯೋಗರಾಜ್, ಸುಮ್ಮನೆ ರೀ, ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡಿ, ಮರ್ಯಾದೆಯಿಂದ ಹೋಗಿದ್ರು ಬಿಡಿ, ನಾನು ಸ್ವಲ್ಪ ಕೂತ್ಕೋಬೇಕು. ಅಲ್ಲ ಮಿಸ್ಟರ್ ತ್ಯಾಗರಾಜ್, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಎದೇಳಿ ಚೇರ್ ತಗೊಂಡು ನಾನು ಮನೆಗೆ ಹೋಗ್ಬೇಕು. ಹೇ, ಏನ್ ಚೇರ್ ತಗೊಂಡು ನೀವು ಮನೆಗೆ ಹೋಗಕ್ಕೆ? ಏನ್ ಚೇರ್? ನಿಮ್ಮ ಅಪ್ಪನ ಮನೆ ಇದಾ? ಕಾಮಿಡಿ ಮಾಡ್ತಾ ಇದ್ರೆ? ಏನ್ ಕಾಮಿಡಿ ಮಾಡೋದು? ನಾನ್ ಕಾಮಿಡಿ ಗಿಮಿಡಿ ಎಲ್ಲ ಮಾಡಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನ್ ಯಾಕ ನನ್ ಚೇರ್ ಮೇಲೆ ಕೂತ್ಕೊಂತ ಅಂದ್ರೆ? ನಾನ್ ಪರ್ಮಿಷನ್ ತಗೊಂಡ ನಿನ್ನ ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ. ಎಕ್ಸ್ಕ್ಯೂಸ್ ಮಿ, ಫಸ್ಟ್ ಆಫ್ ಆಲ್ ನಂದೊಂದು ಕೋಲ್ ಇತ್ತಲ್ಲ ತಂದಿದ್ನಲ್ಲ, ಅದ್ರದ್ದೊಂದು ಅಧ್ವಾನ ಮಾಡ್ದೆ ನೀನು? ಇವಾಗ ನನ್ ಚೇರ್ ಅಧ್ವಾನ ಮಾಡ್ಬೇಕು ಅಂತಿದ್ಯಾ? ಏಯ್, ಏನಾದ್ರು ನನ್ನ ಚೇರ್ ಮೇಲೆ ಕೂತ್ಕೊಂಡ್ ಬಿಟ್ಟಾಕೊ, ಕಣ್ಣಾಯ್ಸ್ ನೋಡಿದ್ರೆ ಕಣ್ ಕಣ್ಕಿಡಾಬಿಡ್ತೀನಿ. ಏನ ನೀನ್ ಕಣ್ ಕಿತ್ತಾಕದ? ನೀನ್ ಕಣ್ ಕಿತ್ತಾಕ ಏನ ಕೂತ್ಕೊಂಡ್ಬಿಟ್ಟೆ? ಇವಾಗ ಏನ್ ಮಾಡ್ತೀಯ? ಇವಾಗ ಏನ್ ಮಾಡ್ತೀಯ? ನಾನ್ ಎದ್ದಾಳಮ್ಮ, ನಾನ್ ಏನಿಲ್ಲ. ನೀನ್ ಏನಿಲ್ಲ, ನೀವೇನಾದ್ರು ಹೇಳ. ನಾನೇನಿಲ್ವಲ್ಲ. ಹಾಗಾದ್ರೆ ಹೇಳ್ದವ್ರು ಯಾರು? ನಾನೇ.